ಅಕ್ಕೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿಪಿ ಯೋಗೇಶ್ವರ ಅವರು ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೋದ ಕಡೆ ಉತ್ತಮವಾದಂಥ ರೆಸ್ಪಾನ್ಸ್ ಸಿಕ್ತಿದೆ ಅವರಿಗೆ. ಮಾಜಿ ಸಂಸದರಾಗಿರತಕ್ಕಂತಹ ಡಿ ಕೆ ಸುರೇಶ್ ಅವರು ಕೂಡ ಸಾಥನ್ನು ನೀಡ್ತಾ ಇರುವಂಥದ್ದು. ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಹೇಗಿದೆ ಸರ್ ರೆಸ್ಪಾನ್ಸ್ ಜನರದು? ಪ್ರತಿಕ್ರಿಯೆ ಭಾಳ ಉತ್ತಮವಾಗಿದೆ, ಜನ ಸ್ಪಂದಿಸ್ತಾ ಇದ್ದಾರೆ, ಜನ ನಾವು ಮಾಡ್ತಕ್ಕಂಥ ಅಪೀಲನ್ನು ಕೇಳ್ತಾ ಇದ್ದಾರೆ. ನಾವು ಕುಮಾರಸ್ವಾಮಿ ಅವರ ಏನು ಕಳೆದ ಎರಡು ಬಾರಿ ಅವರ ಆಡಳಿತ ವೈಫಲ್ಯವನ್ನು ಜನಗಳ ಮುಂದೆ ತೆರೆದಿಡ್ತಾ ಇದ್ದೀವಿ. ಜನಗಳಿಗೆ ಸರಿ ಅನ್ನಿಸ್ತಾ ಇದೆ, ನನ್ನ ಅವಧಿನಲ್ಲಿ ಮಾಡಿದಂಥ ಸಾಧನೆಗಳನ್ನು ಹೇಳ್ತಾ ಇದ್ದೀವಿ. ಒಬ್ಬ ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿ ಕ್ಷೇತ್ರದಲ್ಲಿ ಗೆದ್ದು ಅವರ ಸಾಧನೆ ಶೂನ್ಯ, ಅವರೇನೂ ಮಾಡಲಿಲ್ಲ, ಒಂದು ಊರಿಗೆ ಬಂದಿಲ್ಲ ರೀ, ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಬಡವರಿಗೆ ಅಂತೇಳಿ ಒಂದು ಮನೆ ಕೊಡಲಿಲ್ಲ ಈ ತಾಲೂಕಿಗೆ ಕುಮಾರಸ್ವಾಮಿ ಆಡಳಿತ ಅವಧಿನಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರಿಗೆ ಬಡವ್ರಿಗೆ 5,000 ಮನೆ ಕೊಟ್ಟಿದೆ. ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು 3,000 ಮನೆ ತಂದು ಕೊಟ್ಟಿದ್ದೆ. ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಜನಗಳಿಗೆ ಅರಿವಾಗಿದೆ. ಕುಮಾರಸ್ವಾಮಿ ಬರೀ ಕಣ್ಣೀರು ಬರೀ ಭಾವನಾತ್ಮಕವಾಗಿ ಸುಳ್ಳು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದರು. ಈ ಸಾರಿ ಅವ್ರ ಆಟ ನಡೆದಿಲ್ಲ. ಅವ್ರ ಮಗನ್ನ ಜನ ಏನು ಅಂತ ಸ್ವೀಕಾರ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಗದ್ಗತಿರಾಗಿ ಮಾತನಾಡ್ತಾರೆ, ನನಗೆ ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ, ಈ ಬಾರಿ ನನ್ನನ್ನು ಗೆಲ್ಲಿಸ್ಕೊಡ್ಲೇಬೇಕು ನೀವು ಅಂತ ಪ್ರಚಾರವನ್ನು ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಸಿನಿಮಾ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ನಟ. ಅವರು ಇಲ್ಲಿ ಹಳದ ಕಾರಣನೇ ಇಲ್ಲ, ಈ ಕ್ಷೇತ್ರಕ್ಕೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಅವ್ರ ತಾಯಿ ಬಂದರು, ಚುನಾವಣೆಯಲ್ಲಿ ನಿಂತಿದ್ದರು, ಪುನಃ ಅವರು ಮಾಯ ಆದರು. ಅವ್ರ ತಂದೆ ಬಂದರು, ಚುನಾವಣೆಯಲ್ಲಿ ಗೆದ್ದರು, ಅವ್ರು ಏನೂ ಮಾಡಲಿಲ್ಲ. ಇನ್ನು ಮಗನ ಮೇಲೆ ಯಾವ ನಿರೀಕ್ಷೆ ಇಟ್ಕೋತಾರೆ? ಒಬ್ಬ ಹತಾಶೆ ವ್ಯಕ್ತಿಗೆ ಹಳುವು ಮತ್ತು ಕಣ್ಣೀರಿಗೆ ಕೊನೆಯ ಅಸ್ತ್ರ. ಹಾಗಾಗಿ ಅವ್ರು ಅಳ್ತಾರಷ್ಟೇ. ಅವ್ರು ಅಳುವುದರಿಂದ ಅವ್ರಿಗೆ ಓಟ್ ಹಾಕಿದ್ರೆ ಜನ ಈಗ ಈ ತಾಲೂಕಿನ 1,000 ಜನ ದುಃಖದಲ್ಲಿದ್ದಾರೆ, ನೋವೆಲ್ಲಿದ್ದಾರೆ, ನಿಜವಾದ ಹೃದಯದ ಅಂತರಂಗದಲ್ಲಿ ಅಳ್ತಾ ಇದ್ದಾರೆ. ಏಕೆಂದರೆ ಕುಮಾರಸ್ವಾಮಿ ಈ ತಾಲೂಕಿನ 7-8 ವರ್ಷ ಹಿಂದಕ್ಕೆ ತೊಗೊಂಡುಟ್ಟೋದ್ರು. ಯಾವುದೇ ರೀತಿಯ ಸರ್ಕಾರಿ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸುವಲ್ಲಿ ಕುಮಾರಸ್ವಾಮಿ ಯಾವುದೇ ಕ್ಷೇತ್ರದಲ್ಲಿ ಸಹಾಯ ಮಾಡಲಿಲ್ಲ. ಹಾಗಾಗಿ ಇವತ್ತು ಜನ ಅವರನ್ನು ತಿರಸ್ಕಾರ ಭಾವನೆ ನೋಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಈ ತಾಲೂಕಿನಲ್ಲಿ ಜನ ಮನ್ನಣೆ ಕೊಡುವುದಿಲ್ಲ. ಸರ್, ಪಂಚೆ ಹಂಚುವಂಥದ್ದು, ಸೀರೆ ಹಂಚುವಂಥದ್ದು, ಕೋಳಿ ಹಂಚುವಂಥದ್ದು ಹೆಚ್ಚಾಗಿದೆ ಈ ಹಬ್ಬದ ಸಂದರ್ಭದಲ್ಲಿ ಎನ್ನುವಂಥ ಮಾತುಗಳಿದೆ ಸರ್. ನಾವು ಯಾವುದೇ ರೀತಿಯ ಆಮಿಷವನ್ನು ಮತದಾರರಿಗೆ ಕೊಡ್ತಾ ಇಲ್ಲ. ಗೊತ್ತಾಯಿತು ಕುಮಾರಸ್ವಾಮಿಯವರು ಸೀರೆ ಪಂಚೆಗಳನ್ನು ಸ್ಟಾಕ್ ಇಟ್ಟಿದ್ದರು ರಾಮನಗರದಲ್ಲಿ ಅಂತ ಗೊತ್ತಾಯಿತು ಮಾಧ್ಯಮಗಳ ಮುಖಾಂತರ. ಇದು ಕುಮಾರಸ್ವಾಮಿ ಅವರ ಹತಾಶಾ ಭಾವನೆಯನ್ನು ತೋರ್ತದೆ. ತಾವು ಗೆದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ತಾವು ಕೊಡುವಂಥ ಕೊಡುಗೆಗಳೇನು ಸರ್, ಏನಾದರೂ ಪಟ್ಟಿ ಮಾಡಿದ್ದಾರೆ? ಯಾಕಂದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ತಾವೇ ಹೇಳ್ತಾ ಇದ್ದೀರಿ. ನಾನು ಹಿಂದೆ ಶಾಸಕನಾಗಿ ನನಗೆ ಅನುಭವ ಇದೆ. ಈ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಬ್ಲೂ ಪ್ರಿಂಟ್ ನನ್ನ ತಲೆಯಲ್ಲಿದೆ. ಭಾಳ ಮುಖ್ಯವಾಗಿ ಚನ್ನಪಟ್ಟಣ ಟೌನ್ಗೆ UGD ಆಗಬೇಕು, ಬಸ್ ಸ್ಟ್ಯಾಂಡ್ ಆಗಬೇಕು, ನಗರಕ್ಕೆ ಸೀಮಿತವಾದರೆ ಗ್ರಾಮೀಣ ಪ್ರದೇಶದ ರಸ್ತೆಗಳಾಗಬೇಕು, ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಭಾಳಷ್ಟು ವಿಚಾರಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅರ್ಲಿಯಾಗಿ ಸರ್, ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಅರ್ಲಿ ಅಂತ ಅನ್ಸ್ಬೋದು, ನೀವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ, ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋದು? ನನ್ನ ತಾಲೂಕಿನ ಜನ ಸಂಪೂರ್ಣವಾಗಿ ನನಗೆ ಆಶೀರ್ವಾದ ಮಾಡ್ತಾರೆ ಈ ಸಾರಿ. ನನ್ನ ತಾಲೂಕಿನ ಜನ ಅದಕ್ಕೆ ಅಂತರಕ್ಕೆ ಮಿತಿ ಇಲ್ಲ, ಅವರ ಆಶೀರ್ವಾದ ನೋಡೋಣ ಏನಾಗುತ್ತೆ ಅಂತೇಳಿ. ಅಕ್ಕೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿಪಿ ಯೋಗೇಶ್ವರ ಅವರು ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೋದ ಕಡೆ ಉತ್ತಮವಾದಂಥ ರೆಸ್ಪಾನ್ಸ್ ಸಿಕ್ತಿದೆ ಅವರಿಗೆ. ಮಾಜಿ ಸಂಸದರಾಗಿರತಕ್ಕಂತಹ ಡಿ ಕೆ ಸುರೇಶ್ ಅವರು ಕೂಡ ಸಾಥನ್ನು ನೀಡ್ತಾ ಇರುವಂಥದ್ದು. ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಹೇಗಿದೆ ಸರ್ ರೆಸ್ಪಾನ್ಸ್ ಜನರದು? ಪ್ರತಿಕ್ರಿಯೆ ಭಾಳ ಉತ್ತಮವಾಗಿದೆ, ಜನ ಸ್ಪಂದಿಸ್ತಾ ಇದ್ದಾರೆ, ಜನ ನಾವು ಮಾಡ್ತಕ್ಕಂಥ ಅಪೀಲನ್ನು ಕೇಳ್ತಾ ಇದ್ದಾರೆ. ನಾವು ಕುಮಾರಸ್ವಾಮಿ ಅವರ ಏನು ಕಳೆದ ಎರಡು ಬಾರಿ ಅವರ ಆಡಳಿತ ವೈಫಲ್ಯವನ್ನು ಜನಗಳ ಮುಂದೆ ತೆರೆದಿಡ್ತಾ ಇದ್ದೀವಿ. ಜನಗಳಿಗೆ ಸರಿ ಅನ್ನಿಸ್ತಾ ಇದೆ, ನನ್ನ ಅವಧಿನಲ್ಲಿ ಮಾಡಿದಂಥ ಸಾಧನೆಗಳನ್ನು ಹೇಳ್ತಾ ಇದ್ದೀವಿ. ಒಬ್ಬ ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿ ಕ್ಷೇತ್ರದಲ್ಲಿ ಗೆದ್ದು ಅವರ ಸಾಧನೆ ಶೂನ್ಯ, ಅವರೇನೂ ಮಾಡಲಿಲ್ಲ. ಒಂದು ಊರಿಗೆ ಬಂದಿಲ್ಲ ರೀ, ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಬಡವರಿಗೆ ಅಂತೇಳಿ ಒಂದು ಮನೆ ಕೊಡಲಿಲ್ಲ ಈ ತಾಲೂಕಿಗೆ ಕುಮಾರಸ್ವಾಮಿ ಆಡಳಿತ ಅವಧಿನಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರಿಗೆ ಬಡವ್ರಿಗೆ 5,000 ಮನೆ ಕೊಟ್ಟಿದೆ. ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು 3,000 ಮನೆ ತಂದು ಕೊಟ್ಟಿದ್ದೆ. ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಜನಗಳಿಗೆ ಅರಿವಾಗಿದೆ. ಕುಮಾರಸ್ವಾಮಿ ಬರೀ ಕಣ್ಣೀರು ಬರೀ ಭಾವನಾತ್ಮಕವಾಗಿ ಸುಳ್ಳು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದರು. ಈ ಸಾರಿ ಅವ್ರ ಆಟ ನಡೆದಿಲ್ಲ. ಅವ್ರ ಮಗನ್ನ ಜನ ಏನು ಅಂತ ಸ್ವೀಕಾರ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಇವತ್ತು.
Nikhil Kumaraswamy avaru prachara maduvanta sandarbhadalli gadgadiragi matnadtare nanage shadyantrakke baliyagiddini ee bari nannu gelisikodlebeku neevu anta pracharana maduttidare. Nikhil Kumaraswamy avaru obba cinema hinnalinda bandirthakanta obba nata avaru illi halidu kaarana illa ee kshetrakku avarguve yavade reetiya sambandhanu illa avaru taayi bandru ಚುನಾವಣೆಯಲ್ಲಿ ನಿಂತಿದ್ರು ಪುನಃ ಅವರು ಮಾಯ ಆದರು ಅವರ ತಂದೆ ಬಂದ್ರು ಚುನಾವಣೆಯಲ್ಲಿ ಗೆದ್ದರು ಅವರು ಏನು ಮಾಡಲಿಲ್ಲ ಇನ್ನು ಮಗನ ಮೇಲೆ ಯಾವ ನಿರೀಕ್ಷೆ ಇಟ್ಕೋತಾರೆ ಒಬ್ಬ ಅತಾಶ ವ್ಯಕ್ತಿಗೆ ಹಳುವು ಮತ್ತು ಕಣ್ಣೀರು ಕೊನೆಯ ಅಸ್ತ್ರ ಹಾಗಾಗಿ ಅವರು ಹಳ್ತಾರಷ್ಟೇ ಅವರು ಹಳುವುದರಿಂದ ಅವರು ಓಟ ಹಾಕಿದ್ರು ಜನ ಈಗ ಈ ತಾಲೂಕಿನ ಸಾವಿರಾರು ಜನ ದುಃಖದಲ್ಲಿ ಇದ್ದಾರೆ ನೋವೆಲ್ಲ ಇದ್ದಾರೆ ನಿಜವಾದ ಹೃದಯದ ಅಂತರಂಗದಲ್ಲಿ ಹಳ್ತಾ ಇದ್ದಾರೆ ಏಕೆಂದರೆ ಕುಮಾರಸ್ವಾಮಿ ಈ ತಾಲೂಕಿನ 7-8 ವರ್ಷ ಹಿಂದಕ್ಕೆ ತಗೊಂಡುಟ್ಟೋದ್ರು ಯಾವುದೇ ರೀತಿಯ ಸರ್ಕಾರಿ ಸೌಲತ್ತುಗಳನ್ನು ಜನಗಳಿಗೆ ತಲುಪಿಸುವಲ್ಲಿ ಕುಮಾರಸ್ವಾಮಿ ಯಾವುದೇ ಕ್ಷೇತ್ರದಲ್ಲಿ ಸಹಾಯ ಮಾಡಲಿಲ್ಲ ಹಾಗಾಗಿ ಇವತ್ತು ಜನ ಅವರನ್ನು ತಿರಸ್ಕಾರ ಭಾವನೆ ನೋಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಈ ತಾಲೂಕಿನಲ್ಲಿ ಜನ ಮನ್ನಣೆ ಕೊಡುವುದಿಲ್ಲ ಸರ್ ಪಂಚೆ ಹಂಚುವಂಥದ್ದು ಸೀರೆ ಹಂಚುವಂಥದ್ದು ಕೋಳಿ ಹಂಚುವಂಥದ್ದು ಹೆಚ್ಚಾಗಿದೆ ಈ ಹಬ್ಬದ ಸಂದರ್ಭದಲ್ಲಿ ಎನ್ನುವಂಥ ಮಾತುಗಳಿದೆ ಸರ್ ನಾವು ಯಾವುದೇ ರೀತಿಯ ಆಮಿಷವನ್ನು ಮತದಾರರಿಗೆ ಕೊಡ್ತಾ ಇಲ್ಲ ಗೊತ್ತಾಯಿತು ಕುಮಾರಸ್ವಾಮಿಯವರು ಸೀರೆ ಪಂಚೆಗಳನ್ನು ಸ್ಟಾಕ್ ಇಟ್ಟಿದ್ದರು ರಾಮನಗರದಲ್ಲಿ ಅಂತ ಗೊತ್ತಾಯಿತು ಮಾಧ್ಯಮಗಳ ಮುಖಾಂತರ ಇದು ಕುಮಾರಸ್ವಾಮಿ ಅವರ ಹತಾಶಾ ಭಾವನೆಯನ್ನು ತೋರ್ತದೆ ಸರ್ ತಾವು ಗೆದ್ದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ತಾವು ಕೊಡುವಂಥ ಕೊಡುಗೆಗಳೇನು ಸರ್ ಏನಾದರೂ ಪಟ್ಟಿ ಮಾಡಿದ್ದಾರೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ತಾವೇ ಹೇಳ್ತಾ ಇದ್ದೀರಿ ನಾನು ಹಿಂದೆ ಶಾಸಕನಾಗಿ ನನಗೆ ಅನುಭವ ಇದೆ ಈ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಬ್ಲೂ ಪ್ರಿಂಟ್ ನನ್ನ ತಲೆಯಲ್ಲಿದೆ ಭಾಳ ಮುಖ್ಯವಾಗಿ ಚನ್ನಪಟ್ಟಣ ಟೌನ್ಗೆ UJD ಆಗಬೇಕು ಬಸ್ ಸ್ಟ್ಯಾಂಡ್ ಆಗಬೇಕು ನಗರಕ್ಕೆ ಸೀಮಿತವಾದರೆ ಗ್ರಾಮೀಣ ಪ್ರದೇಶದ ರಸ್ತೆಗಳಾಗಬೇಕು ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಭಾಳಷ್ಟು ವಿಚಾರಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಅರ್ಲಿಯಾಗಿ ಸರ್ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ ಇದು ಅರ್ಲಿ ಅಂತ ಅನ್ಸ್ಬೋದು ನೀವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋದು ಸರ್ ನನ್ನ ತಾಲೂಕಿನ ಜನ ಸಂಪೂರ್ಣವಾಗಿ ನನಗೆ ಆಶೀರ್ವಾದ ಮಾಡ್ತಾರೆ ರೀ ಈ ಸಾರಿ ನನ್ನ ತಾಲೂಕಿನ ಜನ ಅದಕ್ಕೆ ಅಂತರಕ್ಕೆ ಮಿತಿ ಇಲ್ಲ ಅವರ ಆಶೀರ್ವಾದ ನೋಡೋಣ ಏನಾಗುತ್ತೆ ಅಂತೇಳಿ ಹಕ್ಕೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿಪಿ ಯೋಗೇಶ್ವರ ಅವರು ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಹೋದ ಕಡೆ ಉತ್ತಮವಾದಂಥ ರೆಸ್ಪಾನ್ಸ್ ಸಿಕ್ತಿದೆ ಅವರಿಗೆ ಮಾಜಿ ಸಂಸದರಾಗಿರತಕ್ಕಂತಹ DK ಸುರೇಶ್ ಅವರು ಕೂಡ ಸಾಥನ್ನು ನೀಡ್ತಾರೆ ಮತ್ತು ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೇನೆ ಸರ್ ಹೇಗಿದೆ ಸರ್ ರೆಸ್ಪಾನ್ಸ್ ಜನರದು ಪ್ರತಿಕ್ರಿಯೆ ಭಾಳ ಉತ್ತಮವಾಗಿದೆ ಜನ ಸ್ಪಂದಿಸ್ತಾ ಇದ್ದಾರೆ ಜನ ನಾವು ಮಾಡ್ತಕ್ಕಂಥ ಅಪೀಲನ್ನು ಕೇಳ್ತಾ ಇದ್ದಾರೆ ನಾವು ಕುಮಾರಸ್ವಾಮಿ ಅವರ ಏನು ಕಳೆದ 2 ಬಾರಿ ಅವರ ಆಡಳಿತ ವೈಫಲ್ಯವನ್ನು ಜನಗಳ ಮುಂದೆ ತೆರೆದಿಡ್ತಾ ಇದ್ದೀವಿ ಜನಗಳಿಗೆ ಸರಿ ಅನ್ನಿಸ್ತಾ ಇದೆ ನನ್ನ ಅವಧಿನಲ್ಲಿ ಮಾಡಿದಂಥ ಸಾಧನೆಗಳನ್ನು ಹೇಳ್ತಾ ಇದ್ದೀವಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿ ಕ್ಷೇತ್ರದಲ್ಲಿ ಗೆದ್ದು ಅವರ ಸಾಧನೆ ಶೂನ್ಯ ಅವರೇನೂ ಮಾಡಲಿಲ್ಲ ಒಂದು ಊರಿಗೆ ಬಂದಿಲ್ಲ ರೀ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬಡವರಿಗೆ ಅಂತೇಳಿ ಒಂದು ಮನೆ ಕೊಡಲಿಲ್ಲ ಈ ತಾಲೂಕಿಗೆ ಕುಮಾರಸ್ವಾಮಿ ಆಡಳಿತ ಅವಧಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ಬಡವ್ರಿಗೆ 5,000 ಮನೆ ಕೊಟ್ಟಿದೆ ಹಿಂದೆ ಬೊಮ್ಮಾಯರ್ ಸರ್ಕಾರದಲ್ಲಿ ನಾನು 3,000 ಮನೆ ತಂದು ಕೊಟ್ಟಿದ್ದೆ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಜನಗಳಿಗೆ ಅರಿವಾಗಿದೆ ಕುಮಾರಸ್ವಾಮಿ ಬರೀ ಕಣ್ಣೀರು ಬರೀ ಭಾವನಾತ್ಮಕವಾಗಿ ಸುಳ್ಳು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದರು ಈ ಸಾರಿ ಅವ್ರ ಆಟ ನಡೆದಿಲ್ಲ ಅವ್ರ ಮಗನ್ನ ಜನ ಏನು ಅಂತ ಸ್ವೀಕಾರ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಗದ್ಗದಿತರಾಗಿ ಮಾತನಾಡ್ತಾರೆ ನನಗೆ ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ ಈ ಬಾರಿ ನನ್ನನ್ನು ಗೆಲ್ಲಿಸ್ಕೊಡ್ಲೇಬೇಕು ನೀವು ಅಂತ ಪ್ರಚಾರವನ್ನು ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಒಬ್ಬ ಸಿನಿಮಾ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ನಟ ಅವರು ಇಲ್ಲಿ ಹಳದು ಕಾರಣನೇ ಇಲ್ಲ ಈ ಕ್ಷೇತ್ರಕ್ಕೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಅವ್ರ ತಾಯಿ ಬಂದರು ಚುನಾವಣೆಯಲ್ಲಿ ನಿಂತಿದ್ದರು ಪುನಃ ಅವರು ಮಾಯ ಆದರು ಅವ್ರ ತಂದೆ ಬಂದರು ಚುನಾವಣೆಯಲ್ಲಿ ಗೆದ್ದರು ಅವ್ರು ಏನೂ ಮಾಡಲಿಲ್ಲ ಇನ್ನು ಮಗನ ಮೇಲೆ ಯಾವ ನಿರೀಕ್ಷೆ ಇಟ್ಕೋತಾರೆ ಒಬ್ಬ ಹತಾಶ ವ್ಯಕ್ತಿಗೆ ಹಳುವು ಮತ್ತು ಕಣ್ಣೀರು ಕೊನೆಯ ಅಸ್ತ್ರ ಹಾಗಾಗಿ ಅವ್ರು ಹಳ್ತಾರಷ್ಟೇ ಅವ್ರು ಹಳುವುದರಿಂದ ಅವ್ರಿಗೆ ಓಟ್ ಹಾಕಿದ್ರೆ ಜನ ಈಗ ಈ ತಾಲೂಕಿನ ಸಾವಿರಾರು ಜನ ದುಃಖದಲ್ಲಿದ್ದಾರೆ ನೋವೆಲ್ಲಿದ್ದಾರೆ ನಿಜವಾದ ಹೃದಯದ ಅಂತರಂಗದಲ್ಲಿ ಹಳ್ತಾ ಇದ್ದಾರೆ ಏಕೆಂದರೆ ಕುಮಾರಸ್ವಾಮಿ ಈ ತಾಲೂಕಿನ 7-8 ವರ್ಷ ಹಿಂದಕ್ಕೆ ತಗೊಂಡುಟ್ಟೋದ್ರು ಯಾವುದೇ ರೀತಿಯ ಸರ್ಕಾರಿ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸುವಲ್ಲಿ ಕುಮಾರಸ್ವಾಮಿ ಯಾವುದೇ ಕ್ಷೇತ್ರದಲ್ಲಿ ಸಹಾಯ ಮಾಡಲಿಲ್ಲ ಹಾಗಾಗಿ ಇವತ್ತು ಜನ ಅವರನ್ನು ತಿರಸ್ಕಾರ ಭಾವನೆ ನೋಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಈ ತಾಲೂಕಿನಲ್ಲಿ ಜನ ಮನ್ನಣೆ ಕೊಡುವುದಿಲ್ಲ ಸರ್ ಪಂಚೆ ಹಂಚುವಂಥದ್ದು ಸೀರೆ ಹಂಚುವಂಥದ್ದು ಕೋಳಿ ಹಂಚುವಂಥದ್ದು ಹೆಚ್ಚಾಗಿದೆ ಈ ಹಬ್ಬದ ಸಂದರ್ಭದಲ್ಲಿ ಎನ್ನುವಂಥ ಮಾತುಗಳಿದೆ ಸರ್ ನಾವು ಯಾವುದೇ ರೀತಿಯ ಆಮಿಷವನ್ನು ಮತದಾರರಿಗೆ ಕೊಡ್ತಾ ಇಲ್ಲ ಗೊತ್ತಾಯಿತು ಕುಮಾರಸ್ವಾಮಿಯವರು
ಸೀರೆ ಪಂಚೆ ಎಲ್ಲನೂ ಸ್ಟಾಕ್ ಇಟ್ಟಿದ್ದರು ರಾಮನಗರದಲ್ಲಿ ಅಂತ ಗೊತ್ತಾಯಿತು ಮಾಧ್ಯಮಗಳ ಮುಖಾಂತರ. ಇದು ಕುಮಾರಸ್ವಾಮಿ ಅವರ ಹತಾಶಾ ಭಾವನೆಯನ್ನು ತೋರ್ತದೆ. ತಾವು ಗೆದ್ದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ತಾವು ಕೊಡುವಂಥ ಕೊಡುಗೆಗಳೇನು ಸರಿ ಅಂದರೆ ಪಟ್ಟಿ ಮಾಡಿದ್ದಾರೆ, ಯಾಕಂದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ತಾವೇ ಹೇಳ್ತಾ ಇದ್ದೀರಿ. ನಾನು ಹಿಂದೆ ಶಾಸಕನಾಗಿ ನನಗೆ ಅನುಭವ ಇದೆ. ಈ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಬ್ಲೂ ಪ್ರಿಂಟ್ ನನ್ನ ತಲೆಯಲ್ಲಿದೆ. ಭಾಳ ಮುಖ್ಯವಾಗಿ ಚನ್ನಪಟ್ಟಣ ಟೌನ್ಗೆ UGD ಆಗಬೇಕು, ಬಸ್ ಸ್ಟ್ಯಾಂಡ್ ಆಗಬೇಕು, ನಗರಕ್ಕೆ ಸೀಮಿತವಾದರೆ ಗ್ರಾಮೀಣ ಪ್ರದೇಶದ ರಸ್ತೆಗಳಾಗಬೇಕು, ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಭಾಳಷ್ಟು ವಿಚಾರಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅರ್ಲಿಯಾಗಿ ಸರ್, ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಅರ್ಲಿ ಅಂತ ಅನ್ಸ್ಬೋದು, ನೀವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ, ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋದು? ನನ್ನ ತಾಲೂಕಿನ ಜನ ಸಂಪೂರ್ಣವಾಗಿ ನನಗೆ ಆಶೀರ್ವಾದ ಮಾಡ್ತಾರೆ. ಈ ಸಾರಿ ನನ್ನ ತಾಲೂಕಿನ ಜನ ಅದಕ್ಕೆ ಅಂತರಕ್ಕೆ ಮಿತಿ ಇಲ್ಲ, ಅವರ ಆಶೀರ್ವಾದ ನೋಡೋಣ ಏನಾಗುತ್ತೆ ಅಂತೇಳಿ ಜನ ಆಶೀರ್ವಾದ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿಪಿ ಯೋಗೇಶ್ವರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ್ ಸ್ವಾಮಿ ಕೃಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ.